ಕೆಪಿಸಿಸಿಗೆ ಇನ್ನೋರ್ವ ಕಾರ್ಯಾಧ್ಯಕ್ಷನನ್ನ ನೇಮಕ ಮಾಡೋದಕ್ಕೆ ಈಗ ಪಟ್ಟು ಹಿಡಿಯಲಾಗ್ತಾ ಇದೆಯಂತೆ. ಪರಮೇಶ್ವರ್ ಡಿಕೆ ಶಿವಕುಮಾರ್ ಬಣದಿಂದ ತೀವ್ರ ಒತ್ತಡವನ್ನ ಹಾಕಲಾಗ್ತಾ ಇದೆಯಂತೆ. ದಕ್ಷಿಣ ಕರ್ನಾಟಕ ಭಾಗದವರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡುವಂತೆ ಬೇಡಿಕೆ ಇಡಲಾಗಿದೆಯಂತೆ. ಈಗ ಆಲ್ರೆಡಿ ಒಬ್ರು ಕಾರ್ಯಾಧ್ಯಕ್ಷರು ಇದ್ದಾರೆ, ಈಶ್ವರ್ ಖಂಡ್ರೆ ಅವರು. ಅದನ್ನು ಹೊರತುಪಡಿಸಿಯೂ ಕೂಡ ಮತ್ತೋರ್ವ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ ಈಗ ಬಹಳ ಒತ್ತಾಯ ಇದೆಯಂತೆ. ಕೆಸಿ ವೇಣುಗೋಪಾಲ್ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರಂತೆ ನಾಯಕರು. ಅದರಲ್ಲೂ ಒಕ್ಕಲಿಗ ಸಮುದಾಯದವರಿಗೆ ಕಾರ್ಯಾಧ್ಯಕ್ಷ ಪಟ್ಟವನ್ನ ನೀಡಬೇಕು ಅಂತ ಒತ್ತಾಯ ಮಾಡಲಾಗ್ತಾ ಇದೆಯಂತೆ. ಈಶ್ವರ್ ಖಂಡ್ರೆ ಅವರು ಹೇಳಿ ಕೇಳಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದವರು, ಹೀಗಾಗಿ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಲಿ ಈಶ್ವರ್ ಖಂಡ್ರೆ ಅವರು. ಆದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ಸಮುದಾಯದವರಿಗೆ ಮನ್ನಣೆಯನ್ನ ನೀಡಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರನ್ನ ಒಕ್ಕಲಿಗರನ್ನ, ಅದರಲ್ಲೂ ಕೂಡ ದಕ್ಷಿಣ ಕರ್ನಾಟಕ ಸೇರಿಗೆ ಭಾಗಕ್ಕೆ ಸೇರಿದಂತ ಒಕ್ಕಲಿಗ ನಾಯಕನನ್ನ ತಂದು ಕೂರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದಾರಂತೆ. ಇನ್ನು ರಾಜ್ಯಸಭಾ ಸದಸ್ಯ ಜಿ ಸಿ ಚಂದ್ರಶೇಖರ್ ಹೆಸರನ್ನ ಶಿಫಾರಸು ಮಾಡಲಾಗಿದೆಯಂತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಣದಿಂದ ಚಂದ್ರಶೇಖರ್ ಅವರ ಹೆಸರು ಶಿಫಾರಸು ಮಾಡಲಾಗಿದೆಯಂತೆ. ಅಲ್ಲದೆ ಹಿರಿಯ ನಾಯಕ ಬಿ ಎಲ್ ಶಂಕರ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿ ಇದೆಯಂತೆ. ಸೊ ಚಂದ್ರಶೇಖರ್ ಅವರ ಪರವಾಗಿ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ ಪರಮೇಶ್ವರ್ ಅವರು, ಹಾಗೆ ಡಿ ಕೆ ಶಿವಣ್ಣ ಕೂಡ ಅವ್ರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ರ್ಯಾಲಿಗಳನ್ನ ಚಂದ್ರಶೇಖರ್ ಅವರು ಯಶಸ್ವಿಯಾಗಿ ಸಂಘಟಿಸಿದ್ದಾರೆ. ಪರಮೇಶ್ವರ್ಗೆ ರಾಜಕೀಯ ಸಲಹೆಗಾರರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಹೀಗಾಗಿ ಚಂದ್ರಶೇಖರ್ ಅವರನ್ನೇ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಆಗ್ರಹಿಸಲಾಗ್ತಾ ಇದೆಯಂತೆ. ಒಂದು ತಿಂಗಳೊಳಗಾಗಿ ಕಾರ್ಯಾಧ್ಯಕ್ಷರನ್ನ ನೇಮಿಸುವಂತೆ ಹೈಕಮಾಂಡ್ಗೆ ಬೇಡಿಕೆ ಇಡಲಾಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಈಶ್ವರ್ ಖಂಡ್ರೆ ಅವರನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ನೇಮಿಸಲಾಗಿದೆ. ಹಾಗೆ ಮತ್ತೊಂದು ಕಡೆ ದಿನೇಶ್ ಗುಂಡು ಅವರನ್ನು ಕೂಡ ಅಧ್ಯಕ್ಷರನ್ನಾಗಿ ಮೊನ್ನೆ ತಾನೇ ನೇಮಕ ಮಾಡಲಾಯಿತು. ಇಬ್ಬರಿಗೂ ಕೂಡ ಹೊಸ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇಬ್ಬರು ಕೂಡ ಹುರುಪಿನಿಂದ ಓಡಾಡ್ತಾ ಇದ್ದಾರೆ, ರಾಜ್ಯ ಸುತ್ತುತ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಮತ್ತೊಂದು ಬೇಡಿಕೆ ಕಾಂಗ್ರೆಸ್ನ ಹಿರಿಯ ನಾಯಕರಿಂದ ಬರ್ತಾ ಇದೆ. ಅದೇನು ಅಂತ ಅಂದ್ರೆ, ರಾಜ್ಯ ನಾಯಕರಿಂದ ಮತ್ತೋರ್ವ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಿ ಅಂತ. ಇಲ್ಲಿ ಮತ್ತೋರ್ವ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು, ಅದರಲ್ಲೂ ಕೂಡ ದಕ್ಷಿಣ ಕರ್ನಾಟಕ ಭಾಗದವರೇ ಆಗಿರಬೇಕು. ಆ ದಕ್ಷಿಣ ಕರ್ನಾಟಕ ಭಾಗದ ಒಕ್ಕಲಿಗ ನಾಯಕರಿಗೆ ಏನಾದರೂ ನೀವು ಕಾರ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ಟರೆ ಅಥವಾ ಇನ್ನೊಂದು ಕಾರ್ಯಾಧ್ಯಕ್ಷ ಹುದ್ದೆಯನ್ನ ಸೃಷ್ಟಿಸಿದ್ರೆ ಅದು ಪಕ್ಷಕ್ಕೆ ಬಹಳ ಅನುಕೂಲ ಆಗುತ್ತೆ. ಉತ್ತರ ಕರ್ನಾಟಕ ಭಾಗವನ್ನ ನೋಡ್ಕೊಳ್ಳಿ ಯಾರು, ಈಶ್ವರ್ ಖಂಡ್ರೆ ಅವರು. ಆದ್ರೆ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಇನ್ನೊಬ್ರು ಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾ ಇದಾರಂತೆ. ಹಾಗೆ ಈ ಒತ್ತಾಯದ ಸಂದರ್ಭದಲ್ಲಿ ಪ್ರಮುಖವಾಗಿ ಕೇಳ್ಬರ್ತಾ ಇರುವಂತಹ ಹೆಸರು ಅಂದ್ರೆ ಚಂದ್ರಶೇಖರ್ ಅವರ ಹೆಸರು. ನಾವು ಗಮನಿಸ್ತಾ ಇದೀವಲ್ಲ ಫೋಟೋದಲ್ಲಿ ಜಿ ಸಿ ಚಂದ್ರಶೇಖರ್ ಅವರ ಹೆಸರು ಸ್ವಲ್ಪ ಈಗ ಹೆಚ್ಚಾಗಿ ಓಡಾಡ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದಾರೆ. ಪ್ರಮೋದ್, ಇಲ್ಲಿ ನಾಯಕರು ದಕ್ಷಿಣ ಕರ್ನಾಟಕ ಭಾಗಕ್ಕೆ ಒಂದು ಕಾರ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋಂತ ಹೇಳ್ತಾ ಇದ್ರು ಕೂಡ ಒಳಗಿಂದೊಳಗೆ ಇನ್ನೇನೇನ್ ಲೆಕ್ಕಾಚಾರಗಳು ಇರ್ಬೋದು ಪ್ರಮೋದ್? ಅಸಲಿಗೆ ಈ ಒತ್ತಾಯಕ್ಕೆ ಅಥವಾ ಈ ಬೇಡಿಕೆಗೆ ಮನ್ನಣೆ ಕೊಡುವಂತ ಚಾನ್ಸಸ್ ಎಷ್ಟಿದೆ ಅಂತ ಹೈಕಮಾಂಡ್? ಪ್ರಮೋದ್ ಮಲ್ತೇಶ್, ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ನ ಪಕ್ಷದಲ್ಲಿ ನೋಡ್ತಾ ಇದ್ರೆ ಪಕ್ಷ ಸಂಘಟನೆಯಲ್ಲಿ ಕೂಡ ಹಿಡಿತ ಸಾಧಿಸಬೇಕು ಅನ್ನೋದು ಕೂಡ ಎಲ್ಲ ನಾಯಕರ ಇಚ್ಛೆ. ಪ್ರಮುಖವಾಗಿ 8 ವರ್ಷಗಳ ಕಾಲ ಕೆಪಿಸಿಸಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅವರದೇ ಆದಂಥ ನೆಟ್ವರ್ಕ್ ಕೂಡ ಇದೆ, ಪಕ್ಷದಲ್ಲಿ ಅವರದೇ ಆದಂಥ ಬೆಂಬಲಿಗರು ಕೂಡ ಇದ್ದಾರೆ. ಹೀಗಾಗಿ ಪಕ್ಷದ ಮೇಲೂ ಕೂಡ ಹಿಡಿತ ಸಾಧಿಸೋಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಮೇಶ್ವರ್ ಬಣ ಇರ್ಬೋದು, ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಪರಮೇಶ್ವರ್ಗೆ ನೇರವಾಗಿ ಅವರ ಬೆಂಬಲಕ್ಕೆ ಅವರಿಗೆ ಸಾಥನ ನೀಡ್ತಾ ಇದ್ದಾರೆ. ಈಗ ಬರ್ತಾರುವಂಥ ಥಿಯರಿನ ನೋಡ್ತಾ ಇದ್ದಾರೆ. ಹಿಂದೆ ಕೂಡ ಅಂದರೆ ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಇಬ್ಬರು ಕಾರ್ಯಾಧ್ಯಕ್ಷರಿದ್ದರು. ಒಂದು ಎಸ್ ಆರ್ ಪಾಟೀಲ್ ಅವರು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದೇ ರೀತಿ ದಿನೇಶ್ ಗುಂಡೂರಾವ್ ಅವರು ಕೂಡ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಈಗ ಮತ್ತೆ ಅದೇ ಥಿಯರಿಯನ್ನು ಈಗಲೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಬಲವಾದಂಥ ಬೇಡಿಕೆ ಡಾಕ್ಟರ್ ಜಿ ಪರಮೇಶ್ವರ್ ಬಣ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಬಲವಾಗಿಯೇ ಕೇಳಿಬರ್ತಾ ಇದೆ. ಅದಕ್ಕೋಸ್ಕರ ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎಂಬ ಎರಡು ಪ್ರತ್ಯೇಕವಾದಂಥ ಒಂದು ಫಾರ್ಮುಲಾವನ್ನು ಕೂಡ ರೆಡಿ ಮಾಡಲಾಗಿದೆ. ಯಾಕಂದರೆ ಹಿಂದೆ ಕೂಡ ಎಸ್ ಆರ್ ಪಾಟೀಲ್ ಅವರು ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದರೆ, ದಿನೇಶ್ ಗುಂಡೂರಾವ್ ಅವರು ಕಾರ್ಯಾಧ್ಯಕ್ಷರಾಗಿ ದಕ್ಷಿಣ ಕರ್ನಾಟಕವನ್ನು ಪ್ರಾತಿನಿಧ್ಯ ಮಾಡ್ತಾ ಇದ್ರು ಅನ್ನುವಂಥ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಹೀಗಾಗಿ ಈ ಬಾರಿ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಉತ್ತರ ಕರ್ನಾಟಕದಲ್ಲಿ ಪ್ರಭಾವ ಇರುವಂಥ ವ್ಯಕ್ತಿ ಅಥವಾ ಉತ್ತರ ಕರ್ನಾಟಕದ ನಾಯಕರು, ಆ ಭಾಗದಲ್ಲಿ ಅವರಿಗೆ ಸಂಘಟನೆ ಮಾಡೋಕ್ಕೆ ಅನುಕೂಲವಾಗುತ್ತೆ. ಹೀಗಾಗಿ ಸಂಪೂರ್ಣವಾಗಿ ರಾಜ್ಯ ಸುತ್ತೋದು ಒಂದು ವಿಚಾರ ಆದರೆ, ಇನ್ನು ದಕ್ಷಿಣ ಕರ್ನಾಟಕದ ಒಕ್ಕಲಿಗ ಸಮುದಾಯ ಪ್ರಮುಖವಾಗಿ ಅಂಥವರಿಗೆ ಮನ್ನಣೆ ನೀಡಬೇಕು ಅನ್ನುವಂಥ ಬಲವಾದಂಥ ಕೂಗು ಕೇಳ್ಬರ್ತಾ ಇದೆ. ಅದರಲ್ಲೂ ಜಿ ಸಿ ಚಂದ್ರಶೇಖರ್ ಮತ್ತು ಬಿ ಎಲ್ ಶಂಕರ್ ಅವರ ಎರಡು ಹೆಸರು ಕೂಡ ಬಲವಾಗಿ ಕೇಳ್ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಜಿ ಸಿ ಚಂದ್ರಶೇಖರ್ ಅವರ ಹೆಸರನ್ನ ಹೆಚ್ಚಾಗಿ ಶಿಫಾರಸು ಮಾಡಲಾಗ್ತಾ ಇದೆ. ಯಾಕಂದರೆ ಜಿ ಸಿ ಚಂದ್ರಶೇಖರ್ ಎಂದರೆ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರಮಾಪ್ತರು ಕೂಡ ಹೌದು, ಜೊತೆಗೆ ಅವರ ಬೆಂಬಲಿಗರು ಕೂಡ ಹೌದು. ಈಗಾಗಲೇ ರಾಜ್ಯಸಭಾ ಸದಸ್ಯರಾಗಿ ಕೂಡ ಇತ್ತೀಚೆಗಷ್ಟೇ ಆಯ್ಕೆಯಾಗಿದ್ದಾರೆ. ಅವರ ಬೇಡಿಕೆ ಏನು ಅಂದರೆ, ಈಗಾಗಲೇ ಜಿ ಸಿ ಚಂದ್ರಶೇಖರ್ ಅವರಿಗೆ ಯಾವ ಕಾರಣಕ್ಕೋಸ್ಕರ ಅವರಿಗೆ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಪರಮೇಶ್ವರ್ ಬಣ ಒತ್ತಾಯ ಮಾಡ್ತಾ ಇರೋದು ಪ್ರಮುಖ ಕಾರಣಗಳನ್ನು ನೋಡೋದ್ರೆ, ರಾಹುಲ್ ಗಾಂಧಿ ಕರ್ನಾಟಕ ಪ್ರವಾಸ ಸಂದರ್ಭದಲ್ಲಿ ಅಂದರೆ ಚುನಾವಣೆ ವೇಳೆ ಎಲ್ಲ ಪ್ರವಾಸವನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ ಜಿ ಸಿ ಚಂದ್ರಶೇಖರ್ ಅವರು ರ್ಯಾಲಿಯನ್ನು ಆಯೋಜನೆ ಮಾಡೋದಿರ್ಬೋದು,
ಇರ್ಬೋದು, ರ್ಯಾಲಿಯಲ್ಲಿ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ಅವರ ಟೂರ್ ಪ್ಲಾನ್ಸ್ ಇರ್ಬೋದು, ಅದಕ್ಕೂ ಕೂಡ ಕೆಲಸ ಮಾಡಿದ್ದಾರೆ. ಜೊತೆಗೆ ಪರಮೇಶ್ವರ್ ಅವರಿಗೆ 8 ವರ್ಷಗಳ ಕಾಲ ರಾಜಕೀಯ ಸಲಹೆಗಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರ ಅವರಿಗೆ ಕೊಡಿ ಅಂದ್ರೆ ಅವರಿಗೆ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಕೊಡಿ ಅನ್ನುವಂತಹ ಬೇಡಿಕೆಯನ್ನು ಈಗಾಗಲೇ ಇಟ್ಟಿದ್ದಾರೆ. ಅದರ ಜೊತೆ ಜೊತೆಗೆ ಬಿ ಎಲ್ ಶಂಕರ್ ಅವರ ಹೆಸರು ಕೂಡ ಇದೆ. ಬಿ ಎಲ್ ಶಂಕರ್ ಕೂಡ ಹಿರಿಯರು, ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಅಂದ್ರೆ ಸರ್ಕಾರದ ಯೋಜನೆಗಳಿಗೆ ಹೆಸರು ನೀಡುವಂತದ್ದು ಇರ್ಬೋದು, ಹಾಗೆ ಪಕ್ಷದ ಪ್ರಣಾಳಿಕೆ ವಿಚಾರ ಇರ್ಬೋದು, ಅದರಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ಪಕ್ಷದಲ್ಲಿ ತನ್ನದೇ ಆದಂತಹ ಒಂದು ಸ್ಥಾನಮಾನ ಇದೆ, ಹಾಗೆ ಹೀಗಾಗಿ ಅವರಿಬ್ಬರ ಹೆಸರನ್ನು ಕೂಡ ಕೇಳ್ಬರ್ತಾರೆ. ಇದರಲ್ಲಿ ಪ್ರಮುಖವಾಗಿ ಈಗ ಜಿ ಸಿ ಚಂದ್ರಶೇಖರ್ ಅವರ ಹೆಸರಿಗೆ ಹೆಚ್ಚಿನ ಬಲ ಬರ್ತಾರೆ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅವರೆಲ್ಲರೂ ಕೂಡ ಜಿ ಸಿ ಚಂದ್ರಶೇಖರ್ ಅವರ ಬೆಂಬಲವನ್ನು ನೀಡ್ತಾ ಇದ್ದಾರೆ, ಅವರಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಬಲವಾಗಿ ಕಾಂಗ್ರೆಸ್ ಪಕ್ಷದಿಂದ ಕೇಳ್ಬರ್ತಾ ಇದೆ. ಮತ್ತೊಂದು ವಿಚಾರ ಅಂದ್ರೆ ಮಲ್ತೇಶ್, ಈಗ ಇನ್ನೊಂದು ತಿಂಗಳ ಒಳಗಡೆ ಈ ಒಂದು ಕಾರ್ಯಾಧ್ಯಕ್ಷ ಸ್ಥಾನವನ್ನ ನೇಮಕ ಮಾಡಬೇಕು ಅನ್ನುವಂತ ಪಟ್ಟಣ ಕೂಡ ಈಗಾಗಲೇ ಪರಮೇಶ್ವರ್ ಬಣ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲೂ ಕೂಡ ಕೆಲ ಸಂಸದರು ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಈ ತರ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಹೀಗಾಗಿ ಇದೆಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ, ಹೈಕಮಾಂಡ್ ಇದನ್ನು ಒಪ್ಪತ್ತಾ, ಇದು ಕೂಡ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಒಂದ್ ಕಡೆ ಸರ್ಕಾರ ಇದೆ, ಮತ್ತೊಂದ್ ಕಡೆ ಪಕ್ಷ ಕೂಡ ಇದೆ. ಪಕ್ಷದಲ್ಲಿ ಇನ್ನಷ್ಟು ನಾಯಕರನ್ನ ಸ್ಥಾನ ಜವಾಬ್ದಾರಿಯನ್ನ ಕೊಡ್ತಾ ಹೋದಂತ ಸಂದರ್ಭದಲ್ಲಿ ಪವರ್ ಸೆಂಟರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದು ಮುಂದಿನ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಮಲ್ತೇಶ್, ಥ್ಯಾಂಕ್ ಯು ಪ್ರಮೋದ್.